ವಿಪಕ್ಷಗಳ ಆರೋಪದ ವಿರುದ್ಧ ಸಿದ್ದರಾಮಯ್ಯಗೆ ಆನೆ ಬಲ ಬರುತ್ತೆ ವಿಪಕ್ಷದವ್ರು ಸುಮ್ಮನೆ ಆರೋಪ ಮಾಡಿದ್ರು ವಿಪಕ್ಷದವರು ಬೇಕು ಅಂತಾನೆ ಗೂಬೆ ಕೂಡ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರ ವರ್ಚಸಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಅಂತ ವಿಪೋ ವಿಪಕ್ಷಗಳ ಆರೋಪದ ವಿರುದ್ಧ ಸಿದ್ದರಾಮಯ್ಯನವರು ತೊಡೆತಟ್ಟಿ ನಿಂತ್ಕೊಳ್ಬಹುದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರಿಗೆ ಹಿನ್ನಡೆ ಆಗತ್ತೆ ಈ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇರೋದು ರಾಜ್ಯಪಾಲರು ಬಿಜೆಪಿಯವರ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು ಬಿಜೆಪಿಯವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ಬಳಕೆ ಮಾಡಿಕೊಂಡು ಸರ್ಕಾರ ಪತನ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ವಾಮಮಾರ್ಗವನ್ನ ಇದ್ದಾರೆ ರಾಜ್ಯಪಾಲರು ರಾಜ್ಯಪಾಲರಾಗಿಲ್ಲ ಬಿಜೆಪಿಯ ಏಜೆಂಟ್ ಆಗಿದ್ದಾರೆ ಈ ತರದೊಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಅವರಿಗೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತ ತೀರ್ಪು ಬಂದ್ಬಿಟ್ರೆ ಹಬ್ಬ ರಾಜ್ಯಪಾಲರಿಗೆ ಅದು ಹಿನ್ನಡೆ ಆಗತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಶಕ್ತಿ ತುಂಬಿದಂತೆ ಆಗತ್ತೆ ಈ ಮೂಡ ಹಗರಣ ಅನ್ನೋದು ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಮೂಡ ಮೂಡೌಟ್ ಮಾಡಿದಂತೂ ಸತ್ಯ ಒಂದು ವೇಳೆ ಏನಾದರೂ ಇವತ್ತು ಸಿದ್ದರಾಮಯ್ಯವರ ಪರವಾಗಿ ತೀರ್ಪು ಬಂತು ಅಂದ್ರೆ ಸರ್ಕಾರಕ್ಕೆ ಎಕ್ಸ್ಟ್ರಾ ಬೂಸ್ಟ್ ಶಕ್ತಿ ಬಂದಂಗಾಗತ್ತೆ ಸಚಿವರು ಶಾಸಕರು ಮತ್ತು ಕಾರ್ಯಕರ್ತರಲ್ಲೂ ಒಂದು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಮ್ಮನ್ನು ಸಂಕಷ್ಟಕ್ಕೆ ದೂಡುವಂಥ ಪ್ರಯತ್ನ ಆಗಿತ್ತು ನಾವು ಹೋರಾಡಿದ್ವಿ ನಮ್ಮ ಸಿದ್ದರಾಮಯ್ಯನವ್ರದ್ದು ತಪ್ಪಿಲ್ಲ ನಮ್ಮ ಸಿ ತಪ್ಪು ಮಾಡಿಲ್ಲ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಬಿಜೆಪಿ ಸರ್ಕಾರ ಪತನ ಆಗಿತ್ತಲ್ಲ ನಾವತ್ತು ಯಾಕೆ ಆರೋಪವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಯಾರು ಆ ಥರದ ಹಗರಣದಲ್ಲಿ ಭಾಗಿಯಾಗಿಲ್ಲ ನಮ್ಮ ಸಿಎಂ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಎದೆ ಉಬ್ಬಿಸಿಕೊಂಡು ಓಡಾಡೋದಕ್ಕೆ ಕಾರ್ಯಕರ್ತರಿಗೆ ಸಚಿವರಿಗೆ ಶಾಸಕರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗತ್ತೆ ಧನಾತ್ಮಕ ಶಕ್ತಿ ಆಗತ್ತೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ರಾಜಕೀಯವಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗ್ತಾರೆ ಸಿದ್ದರಾಮಯ್ಯನವ್ರಿಗೊಂದು ಒಂದು ವರ್ಚಸ್ಸು ಇದೆ ಸಿದ್ದರಾಮಯ್ಯನವರನ್ನ ಹಿಂದುಳಿದ ವರ್ಗಗಳ ನಾಯಕ ಅಂತ ಕರೀತಾರೆ ಸಿದ್ದರಾಮಯ್ಯವರಿಗೆ ಒಂದಷ್ಟು ಬಿರುದುಗಳಿಗಿದೆ ಸೊ ಆ ವರ್ಚಸ್ಸು ಅನ್ನೋದೇನಿತ್ತು ಅಥವಾ ಆ ಶಕ್ತಿ ಅನ್ನೋದೇನಿತ್ತು ಅದು ಮತ್ತಷ್ಟು ಪ್ರಬಲವಾಗ್ತಾ ಹೋಗುತ್ತೆ ಸಿದ್ಧರಾಮಯ್ಯನವರನ್ನ ಮುಳುಗಿಸ್ಬೇಕು ಅಂತ ಸಿದ್ಧರಾಮಯ್ಯನವರಿಗೆ ಮುಖಭಂಗ ಮಾಡಬೇಕು ಅಂತ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ನಿಂತು ಬಿಟ್ಟಿದ್ವು ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಅವರು ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ರು ಯಾವುದೇ ರೀತಿಯಾದಂತಹ ಪಾತ್ರ ಅವ್ರದ್ದು ಮೂಡದಲ್ಲಿ ಇರಲಿಲ್ಲ ಹಾಗಾಗಿ ಅವ್ರು ಗೆದ್ದು ಬಂದ್ರು ಅನ್ನೋದ್ರ ಜೊತೆಗೆ ಅವ್ರ ವರ್ಚಸ್ಸು ಜಾಸ್ತಿ ಆಗುತ್ತೆ ಅವ್ರ ಅಭಿಮಾನಿಗಳಲ್ಲಿ ಅವರು ಮೇಲಿನ ನಂಬಿಕೆ ಹೆಚ್ಚಾಗುತ್ತೆ ಬಿಜೆಪಿಗೆ ತಿರುಗೇಟನ್ನು ನೀಡೋದಕ್ಕೆ ಅವಕಾಶ ದೊರೆಯುತ್ತೆ ಕಾಂಗ್ರೆಸ್ ವರದಾನ ಆಗತ್ತೆ ನಾಲ್ಕು ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಬೂಸ್ಟ್ ಆಗುತ್ತೆ ವಿಪಕ್ಷಗಳಿಂದ ರಾಜಭವನ ದುರ್ಬಳಕೆ ಸಾಬೀತು ಮಾಡಿದಂಗತ್ತೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ರಾಜ್ಯದ ಜನರ ಮುಂದೆ ಬೆತ್ತಲಾಗತ್ತೆ ಪಕ್ಷದ ಒಳಗಿನ ಹೊರಗಿನ ಸಿದ್ದರಾಮಯ್ಯ ವಿರೋಧಿಗಳಿಗೂ ಕೂಡ ತಲ್ಲಣ ಆಗತ್ತೆ ಇದು ಸಿದ್ದರಾಮಯ್ಯನವರ ಪರವಾಗಿ ಬಂದಾಗ ಆಗುವಂಥ ಬೆಳವಣಿಗೆಗಳು ಹಾಗಿದ್ರೆ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದ್ರೆ ಏನಾಗತ್ತೆ ರಾಜ್ಯಪಾಲರ ನಿರ್ಧಾರದ ಪರ ಆದೇಶ ಬಂದ್ರೆ ತನಿಖೆಗೆ ಆದೇಶವನ್ನು ನೀಡಲಾಗುತ್ತೆ ತನಿಖೆಗೆ ಆದೇಶವನ್ನು ನೀಡಿದ್ರೆ ತಕ್ಷಣವೇ ಸಿಎಂ ವಿರುದ್ಧ ಎಫ್ಐಆರ್ ಆರ್ ಆಗುವಂತ ಸಾಧ್ಯತೆ ಇದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ಆ ಒಂದು ಆಪ್ಷನ್ಸ್ ಇದೆ ರಾಜ್ಯಪಾಲರ ವಿರುದ್ಧ ಮತ್ತೆ ಕಾನೂನು ಜೊತೆ ರಾಜಕೀಯ ಸಮರ ಕೂಡ ಮಾಡಬಹುದು ಪಕ್ಷದ ವತಿಯಿಂದ ರಾಜ್ಯದ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾಂಗ್ರೆಸ್ ಕರೆಯನ್ನು ಕೂಡ ನೀಡಬಹುದು ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪ ಬಿಜೆಪಿಯ ವಿರುದ್ಧ ಹೋರಾಟದ ಪ್ಲಾನ್ ಅನ್ನು ತಯಾರು ಮಾಡ್ಕೊಳ್ಬಹುದು ಸಿಎಂ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವ ಪ್ರಸಂಗವೂ ಕೂಡ ಎದುರಾಗಬಹುದು ವಿಪಕ್ಷಗಳು ತೀವ್ರವಾಗಿ ಅದಕ್ಕೆ ಹೋರಾಟವನ್ನು ಮಾಡುತ್ತೆ ರಾಜೀನಾಮೆಯನ್ನ ಕೊಡಿ ಅಂತ ಕೂರ್ತಾರೆ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಇದನ್ನೇ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೋಬಹುದು ಸಿಎಂ ಪತ್ನಿ ಪಾರ್ವತಿ ಕೋಟು ಮೆಟ್ಟಿಲಿರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಬಹುದು ದೇಸಾಯ ಆಯೋಗದ ತನಿಖೆಗೂ ತಡೆ ಬೀಳುವ ಸಾಧ್ಯತೆ ಲೋಕಾಯುಕ್ತ ತನಿಖೆ ಬೇಡ ಅಂದ್ರೆ ಸಿಬಿಐ ಎಂಟ್ರಿ ಆಗುವ ಸಾಧ್ಯತೆ ರಾಜ್ಯದಲ್ಲಿ ಇಡೀ ಆಡಳಿತ ವ್ಯವಸ್ಥೆಗೆ ಕುಸಿದು ಬೀಳುವ ಸಾಧ್ಯತೆ ಬಿಜೆಪಿಯ ಆಪರೇಷನ್ ಕಮಲ ಹಾದಿ ಸುಗಮ ಆಗಬಹುದು ಇದು ಯಾವಾಗ ರಾಜ್ಯಪಾಲರ ಪರವಾದಂಥ ತೀರ್ಪು ಬಂದಾಗ ಇವತ್ತಿನ ಬೆಳವಣಿಗೆ ನಾವು ನೋಡ್ತಾ ಇದ್ವಿ ಯಾರು ಪರವಾಗಿ ತೀರ್ಪು ಬಂದರೆ ಏನಾಗುತ್ತೆ ಯಾರ ವಿರುದ್ಧ ತೀರ್ಪು ಬಂದರೆ ಏನಾಗತ್ತೆ ಅಂತ ಇಷ್ಟೆಲ್ಲ ಬೆಳವಣಿಗೆಗಳು ಮುಂದೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಒಂದು ಬದಲಾವಣೆಯಂತೂ ಇವತ್ತಿನ ತೀರ್ಪನ್ನು ತರತ್ತೆ ಹಾಗಾಗಿ ಈ ತೀರ್ಪಿನ ಮೇಲೆ ಸಾಕಷ್ಟು ಕುತೂಹಲ ಅನ್ನೋದಂತೂ ಇದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಬಿಗ್ ಡೇ ಇದು ಅಂತ ಕರೆಯಲಾಗ್ತಾ ಇದೆ ಕಾಂಗ್ರೆಸ್ಗೆ ಇದೊಂದು ಬಿಗ್ ಡೇ ಸಿದ್ದರಾಮಯ್ಯವರಿಗೆ ಒಂದು ಬಿಗ್ ಡೇ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇದೊಂದು ಬಿಗ್ ಡೇ ಸೊ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಇನ್ನು ಎರಡೇ ಗಂಟೆ ಬಾಕಿ ಇರೋದು ಇಲ್ಲಿವರೆಗೂ ಏನೆಲ್ಲ ನಡೆದಿತ್ತಲ್ಲ ಕಾನೂನು ಹೋರಾಟ ಕಾನೂನು ಸಮರ ಆರೋಪ ಪ್ರತ್ಯಾರೋಪ ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆ ಇದೆಲ್ಲ ಏನು ನಡೆದಿತ್ತಲ್ಲ ಅದೆಲ್ಲದಕ್ಕೂ ಇವತ್ತು ಉತ್ತರ ಸಿಗುತ್ತೆ ಕಾನೂನಾತ್ಮಕವಾಗಿ ಸೊ ಹಾಗಾಗಿಯೇ ಇವತ್ತು ಕಾಂಗ್ರೆಸ್ನವ್ರಿಗೆ ಮಾತ್ರ ಕುತೂಹಲ ಢವಢವ ಅಲ್ಲ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನು ಮಾಡಿ ಮಾಡಿರುವಂಥದ್ದು ರಾಷ್ಟ್ರ ರಾಜಕಾರಣದ ನಾಯಕರುಗಳು ಕೂಡ ಇವತ್ತು ಕರ್ನಾಟಕದ ಈ ತೀರ್ಪಿನತ್ತ ಚಿತ್ರವನ್ನು ಇಟ್ಟಿದ್ದಾರೆ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ನಿರೀಕ್ಷೆಯಂತೂ ಇದೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಿದೆ ಏನಾಗಬಹುದು ಏನಾಗಬಾರದು ಏನಾದರೆ ಏನಾಗತ್ತೆ ಇದಿಷ್ಟೂ ಕೂಡ ಈ ಕೇಳಿ ಬರ್ತಿರುವಂಥ ವಿಚಾರ ಇನ್ನೆರಡು ಗಂಟೆಯಲ್ಲಿ ತೀರ್ಪು ಪ್ರಕಟ ಆದ ನಂತರದ ಬೆಳವಣಿಗೆಗಳು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೆನಪಿರಲಿ ಇದೊಂದು ಬಹುಮತದ ಸರ್ಕಾರ ಆಗಿತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅನ್ನುವಂಥದ್ದನ್ನು ರಾಜ್ಯದ ಜನತೆ ಕೂಡ ನಂಬಿದ್ರು ಕಾರಣ ಈ ಹಿಂದೆ ಎಲ್ಲ ಮೈತ್ರಿ ಸರ್ಕಾರ ಪತನ ಆಗಿದ್ದು ರಾಜ ರಾಜಕಾರಣ ಅತಂತ್ರ ಆಗಿದ್ದು ಹೈಡ್ರಾಮಾ ಆಗಿದ್ದು ನೋಡಿ ನೋಡಿ ರಾಜ್ಯದ ಜನತೆಗೂ ಸಾಕಾಗಿ ಹೋಗಿತ್ತು ಸೊ ಇಲ್ಲಿ ಸುಭದ್ರವಾಗಿ ಐದು ವರ್ಷ ಸರ್ಕಾರ ನಡೆಯುತ್ತೆ ಅನ್ನುವಂಥ ಒಂದು ಖುಷಿಯಲ್ಲಿ ಜನ ಕೂಡ ಇದ್ರು ಆದರೆ ಅದರ ಮಧ್ಯದಲ್ಲಿ ಬೆಂಕಿಯ ಚಂಡಿನಂತೆ ಬಂದು ಬಿದ್ದಿದೆ ಈ ಮೂಡ ಹಗರಣ ಹಾಗಾಗಿ ಸಿದ್ದರಾಮಯ್ಯನವರ ಸ್ಥಾನ ಉಳಿಯತ್ತ ಸ್ಥಾನ ಉಳಿಯಲ್ವಾ ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಬರುತ್ತಾ ರಾಜೀನಾಮೆಯನ್ನು ಕೊಡಲೇಬೇಕಾ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರೆ ವಾಟ್ ನೆಕ್ಸ್ಟ್ ಕೊಡದೇ ಇದ್ದರೆ ವಾಟ್ ನೆಕ್ಸ್ಟ್ ಕಾನೂನು ಹೋರಾಟ ಹೇಗೆ ಮಾಡ್ತಾರೆ ವಿಪಕ್ಷಗಳು ಇದನ್ನು ಹೇಗೆ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತವೆ ಎಲ್ಲವೂ ಕೂಡ ಪ್ರಶ್ನೆ ಆಗಿದ್ದು ಕಳೆದ ಎರಡು ಮೂರು ತಿಂಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ರಾಜ ರಾಜಕಾರಣದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳು ಏರಿಳಿತಗಳು ಆಗ್ತಾ ಇದೆ ಅಂತ ಅದೆಲ್ಲರಿಗೂ ಕೂಡ ಉತ್ತರ ಸಿಗುತ್ತೆ ಎಸ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಇವತ್ತಿನ ಈ ದಿನ ಬಿಗ್ ಡೇ ಅಂತ ಕಾಂಗ್ರೆಸ್ಸಿಗೆ ಕರೆಯಲಾಗ್ತಾ ಇದೆ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಇದೆ ಇನ್ನೇನು ಎರಡೇ ಗಂಟೆ ಬಾಕಿ ಇರೋದು ಏನೆಲ್ಲ ಆಗಬಹುದಾದಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಏನೆಲ್ಲ ಆಗಬಹುದು ಅಂತ ನೀತಿ ರಾಜ್ಯ ಸರ್ಕಾರ ಒಂದು ಕಡೆ ಆತಂಕದಲ್ಲಿದೆ ಯಾಕೆಂದರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಎದುರಾಗಿರುವಂತಹ ಮೂಡಾ ಪ್ರಕರಣದ ತೀರ್ಪು ಇವತ್ತು ಹೊರಬೀಳುತ್ತೆ ನಾಗಪ್ರಸನ್ನ ಅವರ ಪೀಠದಿಂದ ಯಾವ ತೀರ್ಪು ಹೊರಗೆ ಬರುತ್ತೆ ಸಿದ್ದರಾಮಯ್ಯನವರ ಪರವಾಗಿರುತ್ತಾ ಅಥವಾ ಸಿದ್ದರಾಮಯ್ಯನವರ ವಿರುದ್ಧವಾಗಿರುತ್ತಾ ಅನ್ನುವಂತಹ ಆತಂಕ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿದೆ ಮುಖ್ಯಮಂತ್ರಿಗಳು ಇವತ್ತು ಕಾವೇರಿ ನಿವಾಸದಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಅವ್ರಿಗೂ ಕೂಡ ಟೆನ್ಷನ್ ಎಲ್ಲಿ ಪರವಾಗಿ ಬರುತ್ತೋ ಅಥವಾ ವಿರುದ್ಧವಾಗಿ ಬರುತ್ತೋ ಅನ್ನುವಂತಹ ಆತಂಕ ಮುಖ್ಯಮಂತ್ರಿಗಳಲ್ಲೂ ಕೂಡ ಇದೆ ಈ ಒಂದು ಭೂ ಹಗರಣ ಅಕ್ರಮವಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಇದು ಮುಖ್ಯಮಂತ್ರಿಗಳ ಒಂದು ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ ಆದರೆ ಒಂದು ಕಡೆ ಆತಂಕ ಇದ್ದೇ ಇರುತ್ತೆ ಸಹಜವಾಗಿ ಯಾಕೆಂದರೆ ಈ ಪ್ರಕರಣ ಇವತ್ತು ತೀರ್ಪು ಪರವಾಗಿ ಅಥವಾ ವಿರುದ್ಧವಾಗಿ ಬಂದಿದ್ದೇ ಆದರೆ ಆಗ ಮುಂದೆ ಅವಕಾಶಗಳಿದೆ ಯಾಕೆಂದರೆ ಇವತ್ತೇ ಮುಖ್ಯಮಂತ್ರಿಗಳು ತೀರ್ಪು ವಿರುದ್ಧವಾಗಿ ಬಂದಿದ್ದೇ ಆದರೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಸನ್ನಿವೇಶಗಳೇನಿಲ್ಲ ಅಥವಾ ಪರವಾಗಿ ಬಂದರೆ ಸಿದ್ದರಾಮಯ್ಯನವರು ಮತ್ತಷ್ಟು ಸೇಫ್ ಆಗ್ತಾರೆ ಸರ್ಕಾರ ಕೂಡ ಸುಭದ್ರವಾಗಿರುತ್ತೆ ತೀರ್ಪು ವಿರುದ್ಧವಾಗಿ ಬಂದಿದ್ದೇ ಆದರೆ ಆಗ ಎರಡೂ ಕಡೆಗಳಲ್ಲೂ ಕೂಡ ಆಪ್ಷನ್ ಇರುತ್ತೆ ಅಂದರೆ ದೂರುದಾರರು ಯಾರಿದ್ದಾರೆ ಟಿ ಜೆ ಅಬ್ರಹಮ್ ಇರ್ಬೋದು ಪ್ರದೀಪ್ ಇರ್ಬೋದು ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು ಅವರ ಪರವಾಗಿ ಏನಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಸರಿಯಾಗಿದೆ ತನಿಖೆ ಆಗಬೇಕು ಅನ್ನುವಂತಹ ತೀರ್ಪು ಪ್ರಕಟವಾಗಿದ್ದೇ ಆದರೆ ಆಗ ಈ ಮೂರು ಜನ ದೂರುದಾರರೇನಿದ್ದಾರೆ ಅವರ ಪರವಾಗಿ ತೀರ್ಪು ಬರುತ್ತೆ ಆಗ ಮುಖ್ಯಮಂತ್ರಿಗಳ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಆದೇಶವನ್ನು ಪ್ರಶ್ನಿಸಿ ಏನು ತೀರ್ಪು ಕೊಡುತ್ತೆ ಪರ ಅಥವಾ ವಿರೋಧ ಯಾವುದೇ ಬರಲಿ ಆಗ ಈ ಕಡೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬಂದಿದ್ದೇ ಆದರೆ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಲೇ ಇರ್ತಾರೆ ಅಥವಾ ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ದೇ ಆದರೆ ಆಗ ದೂರುದಾರರಾಗಿರುವಂಥ ಟಿ ಜೆ ಅಬ್ರಹಾಂ ಇರ್ಬೋದು ಪ್ರದೀಪ್ ಇರ್ಬೋದು ಸ್ನೇಹಮಯಿ ಕೃಷ್ಣ ಇರ್ಬೋದು ಇವರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ತಮ್ಮ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಹೈಕೋರ್ಟ್ನಲ್ಲಿ ಈ ರೀತಿಯಾದಂಥ ತೀರ್ಪು ಬಂದಿದೆ ಹಾಗಾಗಿ ನ್ಯಾಯ ನಮಗೆ ಸಿಕ್ಕಿಲ್ಲ ನೀವು ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬಹುದು ಆಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ವಿವಾದಗಳಾಗಬೇಕಾಗತ್ತೆ ಅದಕ್ಕೂ ಕೂಡ ಸಮಯಾವಕಾಶ ತಗೊಳ್ಳುತ್ತೆ ಅಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಾದಂಥ ಆತಂಕ ಇರೋದಿಲ್ಲ ಆದರೆ ಮಾನಸಿಕವಾಗಿ ಒಂದು ಕಡೆ ನೈತಿಕವಾಗಿ ಹೈಕೋರ್ಟ್ನಲ್ಲಿ ಇವತ್ತು ಒಂದು ವೇಳೆ ಏನಾದರೂ ತೀರ್ಪು ವಿರುದ್ಧವಾಗಿ ಬಂದಿದ್ದೆ ಆದರೆ ಪರವಾಗಿ ಬಂದರೆ ಯಾವುದೇ ಸಮಸ್ಯೆ ಅಲ್ಲ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಸ್ಟ್ರಾಂಗ್ ಆಗ್ತಾರೆ ಜೊತೆಗೆ ಪಕ್ಷದಲ್ಲಿ ಇರುವಂತಹ ಒಳ ಒಡಕುಗಳೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸರಿಯಾದಂಥ ಒಂದು ತೇಪೆ ಹಾಕುವಂಥ ಒಂದು ಪ್ರಯತ್ನಗಳು ಆಗತ್ತೆ ಆದರೆ ವಿರುದ್ಧವಾಗಿ ಬಂದಿದ್ದೆ ಆದರೆ ಆಗ ಏನಾಗತ್ತೆ ಅಂದರೆ ನೈತಿಕವಾಗಿ ನೈತಿಕ ಪ್ರಶ್ನೆ ಹೇಳುತ್ತೆ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶಗಳಿರೋದ್ರಿಂದ ಸಹಜವಾಗಿ ಅಲ್ಲಿ ಮತ್ತಷ್ಟು ಸಮಯ ಆಗೋದ್ರಿಂದ ಹಾಗಾಗಿ ಇನ್ನೂ ಕಾಲಾವಕಾಶಗಳಿರುತ್ತೆ ಅಲ್ಲಿ ಯಾವ ರೀತಿಯಾದಂಥ ತೀರ್ಪು ಬರುತ್ತೆ ಹೈಕೋರ್ಟ್ ಆದೇಶವನ್ನು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟು ನೋಡುತ್ತೆ ಇದೆಲ್ಲವೂ ಕೂಡ ಇರುತ್ತೆ ಇದರ ನಡುವೆ ತೀರ್ಪು ವಿರುದ್ಧವಾಗಿ ಬಂದಿದ್ದೇ ಆದರೆ ಆಗ ಮುಖ್ಯಮಂತ್ರಿಗಳಿಗೆ ನೈತಿಕತೆಯ ಪ್ರಶ್ನೆ ಎದುರಾಗತ್ತೆ ಹಾಗಾಗಿ ಇಲ್ಲಿಯವರಿಗೆ ಸುದೀರ್ಘವಾದಂಥ ನಲವತ್ತು ವರ್ಷಗಳ ರಾಜಕಾರಣವನ್ನು ಮಾಡಿರುವಂಥ ಸಿದ್ದರಾಮಯ್ಯನವರಿಗೆ ಆ ನೈತಿಕತೆ ಪ್ರಶ್ನೆ ಬಂದಾಗ ಸಹಜವಾಗಿ ನಾನು ಈ ಸ್ಥಾನದಲ್ಲಿ ಮುಂದುವರಿಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗತ್ತೆ ಆಗ ಅವರು ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು ಇಲ್ಲ ನನಗೆ ಸರಿ ಇಲ್ಲ ನನ್ನ ರಾಜಕಾರಣ ಈ ರೀತಿಯಾಗಿ ನಾನು ಶುದ್ಧವಾಗಿ ರಾಜಕಾರಣವನ್ನು ಮಾಡಿಕೊಂಡು ಬಂದಂಥವನು ಈಗ ಈ ರೀತಿಯಾದಂಥ ಆರೋಪ ನನ್ನ ಮೇಲೆ ಎದುರಾದ ನಂತರ ಕೋರ್ಟ್ನಿಂದ ನ್ಯಾಯಾಲಯದಿಂದ ಈ ರೀತಿಯಾದಂಥ ತೀರ್ಪು ನನ್ನ ವಿರುದ್ಧವಾಗಿ ಬಂದಿದೆ ಹಾಗಾಗಿ ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಸರಿಯಲ್ಲ ಅನ್ನುವಂಥದ್ದು ಅವರ ಮನಸ್ಸಿಗೆ ಬಂದಿದ್ದೆ ಆದರೆ ಆಗ ಅವರು ಮುಂದಿನ ನಿರ್ಧಾರಗಳನ್ನು ನಡೆ ಏನಿರುತ್ತೆ ಅದನ್ನು ತೆಗೆದುಕೊಳ್ಬಹುದು ರಾಜೀನಾಮೆಯನ್ನು ಕೊಡೋದು ಅಥವಾ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟು ನಾನು ಈ ಸ್ಥಾನದಲ್ಲಿ ಮುಂದುವರಿಯೋದು ಮುಂದುವರಿಯೋದಿಲ್ಲ ಅನ್ನುವಂಥದ್ದು ಮೆಸೇಜನ್ನು ಸಂದೇಶವನ್ನು ಸಂದೇಶವನ್ನ ಕೊಡ್ತಾರ ಅದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಅದನ್ನ ಚಾಲೆಂಜ್ ಮಾಡೋದಕ್ಕೆ ಅವಕಾಶಗಳಿದ್ದು ಅಲ್ಲಿ ತಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದ್ರೂ ಈ ನೈತಿಕತೆಯ ಪ್ರಶ್ನೆ ಸಿದ್ದರಾಮಯ್ಯನವರನ್ನು ಕಾಡುತ್ತೆ ಒಂದು ವೇಳೆ ಪರವಾಗಿ ಬಂದಿದ್ದೆ ಆದರೆ ಎಲ್ಲದಕ್ಕೂ ಕೂಡ ಪುನೀಸ್ಟಾಫ್ ಬೀಳುತ್ತೆ ಸುಪ್ರೀಂ ಕೋರ್ಟ್ಗೆ ಒಂದು ವೇಳೆ ದೂರದಾರರು ಏನಾದರೂ ಹೋಗಿದ್ದು ಆದರೆ ಅದನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡ್ತೇನೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬರಬಹುದು ಸೊ ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇನ್ನೂ ಸಮಯಾವಕಾಶಗಳು ಸಾಕಷ್ಟು ಇದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅಲ್ಲಿ ಮತ್ತೆ ವಾದ ವಿವಾದಗಳು ನಡೀಬೇಕಾಗತ್ತೆ ಪರವಿರೋಧ ಚರ್ಚೆಗಳು ಅಲ್ಲಿ ವಿವಾದಗಳು ನಡೆದು ಯಾರ ದಾಖಲೆಗಳ ಸಮೇತ ಅಲ್ಲಿ ಸಾಕ್ಷ್ಯವನ್ನ ನೋಡಿದಾಗ ಯಾರ ಪರವಾಗಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ತೀರ್ಪನ್ನ ಪ್ರಕಟ ಮಾಡುತ್ತೆ ಸಿದ್ದರಾಮಯ್ಯ ಪರವಾಗಿ ಮಾಡಬಹುದು ಅಥವಾ ವಿರುದ್ಧವಾಗಿ ಮಾಡಬಹುದು ಸೊ ಅಲ್ಲಿಯವರೆಗೂ ಕೂಡ ಇನ್ನು ಒಂದು ತಿಂಗಳ ಕಾಲ ಅಥವಾ ಎರಡು ತಿಂಗಳ ಕಾಲ ಅದು ಸಮಯಾವಕಾಶಗಳು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಆದರೆ ಈ ನೈತಿಕತೆಯ ಪ್ರಶ್ನೆ ಇರೋದ್ರಿಂದ ಹೈಕೋರ್ಟ್ನ ಇವತ್ತಿನ ತೀರ್ಪು ಏನಿದೆ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಹೊರಬರುವಂತಹ ತೀರ್ಪೇನಿದೆ ಅದು ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ನೀತಿ ಓಕೆ ಯು